ಸ್ಟಾಪ್ ಲಾಕ್ ಗೇಟ್ ಅಳವಡಿಸಿದ ಮೇಲೆ ಮತ್ತೆ ತುಂಗಭದ್ರಾ ಜಲಾಶಯ ತುಂಬುತ್ತಾ ಇದೆ. ಕ್ರಸ್ಟ್ ಗೇಟ್ ಕೊಚ್ಚಿ ಹೋದ ಮೇಲೆ ಖಾಲಿಯಾಗ್ತಾ ಇದ್ದ ಡ್ಯಾಮ್ಗೆ ಮತ್ತೆ ಜೀವಕಳೆ ಬಂದಿದೆ. 105 ಟಿಎಂಸಿ ಸಾಮರ್ಥ್ಯದ ಜಲಾಶಯದಲ್ಲಿ ಇದೀಗ ಬರೋಬ್ಬರಿ 96 ಟಿಎಂಸಿ ನೀರು ಸಂಗ್ರಹವಾಗಿದೆ. ಪ್ರತಿದಿನ ಹೆಚ್ಚಾಗ್ತಾ ಇದೆ ಒಳಹರಿವಿನ ಪ್ರಮಾಣ. 40,000 ಕ್ಯೂಸೆಕ್ ದಾಟಿದ ಒಳಹರಿವಿನ ಪ್ರಮಾಣ. ಇಂದು ಜಲಾಶಯದಿಂದ 5,000 ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆಯಾಗಿದೆ. ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಲು 9 ಟಿಎಂಸಿ ನೀರು ಮಾತ್ರ ಬಾಕಿ ಇದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಜಲಾಶಯ ಕೇವಲ 15 ದಿನಗಳಲ್ಲಿ ಬರೋಬ್ಬರಿ 26 ಟಿಎಂಸಿ ನೀರು ಸಂಗ್ರಹವಾಗಿದೆ. ಕ್ರಸ್ಟ್ ಅಳವಡಿಕೆಯ ವೇಳೆ 70 ಟಿಎಂಸಿ ನೀರು ಸಂಗ್ರಹ ಆಗಿತ್ತು. ಇದೀಗ 96 ಟಿಎಂಸಿಗೆ ಬಂದು ನೀರು ಸಂಗ್ರಹವಾಗಿರುವಂತದ್ದು.